ಕೆಜಿ ಗಟ್ಟಲೆ ಬೆಳ್ಳುಳ್ಳಿ ಆದ್ರೂ ಈಸಿಯಾಗಿ ಬಿಡಿಸುವಂಥ ಒಂದು ಮೆಥಡ್ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಏನು ಮಾಡಬೇಕಂದ್ರೆ ಬೆಳ್ಳುಳ್ಳಿಯನ್ನು ಎಸಳುಗಳಾಗಿ ಈ ರೀತಿ ಬಿಡಿಸ್ಕೊಳ್ಳೋಣ. ಈ ರೀತಿ ಬಿಡಿಸ್ಕೊಂಡ್ರೆ ನಮಗೆ ಬೇಗ ಕೆಲಸ ಆಗುತ್ತೆ. ಅಂದರೆ ನೀವು ಯಾವಾಗ ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತಿರ್ತೀರಲ್ಲ, ಆ ಟೈಮಲ್ಲಿ ಬೇಗ ಫಾಸ್ಟ್ ಫಾಸ್ಟಾಗಿ ನಾವು ಈ ರೀತಿ ಬೆಳ್ಳುಳ್ಳಿಗಳನ್ನ ಬಿಡಿಸ್ಕೋಬೋದು. ಫಸ್ಟು ಈ ಬೆಳ್ಳುಳ್ಳಿನ ಉಂಡೆ ಏನಿರುತ್ತೆ ಅದನ್ನು ಎಸಳಾಗಿ ಬಿಡಿಸ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಒಂದು 5-6 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಬಿಡಿಸಿ ತೋರಿಸ್ತಾ ಇದ್ದೀನಿ. ನೀವು ಕೆಜಿ ಗಟ್ಟಲೆ ಬೆಳ್ಳುಳ್ಳಿ ಆದರೂ ಇದೇ ಮೆಥಡಲ್ಲಿ ಮಾಡಿ, ತುಂಬ ಈಸಿ ಮೆಥಡು. ಈ ರೀತಿ ಬಿಡಿಸ್ಕೊಂಡಾದಮೇಲೆ ಇದಕ್ಕೆ ಒಂದು 2-3 ಹನಿ ಅಷ್ಟು ಅಡುಗೆಗೆ ಬಳಸುವಂಥ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಯಾವುದಾದ್ರೂ ಹಾಕಿ ಎಣ್ಣೆನ ಚೆನ್ನಾಗಿ ಈ ರೀತಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲ ಒಂದು ಬೆಳ್ಳುಳ್ಳಿ ಎಸಳುಗೂ ಎಣ್ಣೆ ತಾಕಬೇಕು. ಆ ರೀತಿ ಮಾಡಿಬಿಟ್ಟು ಈಗ ಈ ಪ್ಲೇಟ್ ತೊಗೊಂಡೋಗಿ ನಾನು ಬಿಸ್ಲರಿ ಇಡ್ತೀನಿ. ಈ ರೀತಿ ನೀವು ಮಾಡಿ ಇಟ್ಕೊಂಡ್ರಿ ಅಂತಂದರೆ ತುಂಬಾ ಈಸಿಯಾಗಿ ಬೆಳ್ಳುಳ್ಳಿನ ಬಿಡಿಸ್ಕೋಬೋದು. ನೋಡಿ, ಬೆಳ್ಳುಳ್ಳಿಗೆ ಎಣ್ಣೆ ಸವರಿಬಿಟ್ಟು ನಾನು ಬಿಸಿಲಲ್ಲಿಟ್ಟಿದ್ದೀನಿ. ಇದನ್ನು 1 ಅವರು ಬಿಸಿಲಲ್ಲಿಡ್ತೀನಿ. 1 ಗಂಟೆ ಟೈಮ್ ಬಿಸಿಲಲ್ಲಿಟ್ಟಿರುವಂಥ ಬೆಳ್ಳುಳ್ಳಿನ ತೊಗೊಂಡು ಬಂದು ನಾನಿಲ್ಲಿ ಒಂದು ಕಾಟನ್ ಬ್ಯಾಗು, ಬಟ್ಟೆ ಬ್ಯಾಗ್ ಬರುತ್ತಲ್ಲ, ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇವಾಗ ಕೈಯಲ್ಲೇ ನೋಡಿ ಈ ರೀತಿ ಮಾಡ್ಬೋದು, ಅಥವಾ ಈ ಎತ್ತಿ ಎತ್ತಿ 2-3 ಸರ್ತಿ ಹೊಡೆದ್ರೂ ಸಾಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪ ಹೊತ್ತು ಈ ರೀತಿ ಹೊಡೆದ್ರೆ ಸಾಕು, ಎಲ್ಲ ಸಿಪ್ಪೆನೂ ಈಸಿಯಾಗಿ ಬಿಟ್ಕೊಂಬಂದ್ಬಿಡತ್ತೆ. ನೋಡಿ, ಈ ರೀತಿ ಮಾಡಬೇಕಷ್ಟೇ. ನೋಡಿ, ನಾನಿಲ್ಲಿ ಸ್ವಲ್ಪ ಸಮಯ ಆ ರೀತಿ ಮಾಡಿದೆ. ಈಗ ನೋಡಿ, ಬೆಳ್ಳುಳ್ಳಿ ಎಸಳುಗಳನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಿಡಿಸ್ಕೊಂಡಿರತ್ತೆ ಅಂತ. ನೀವು ಕೈಯಲ್ಲಿ ಬಿಡಿಸೋದೇ ಬೇಕಿಲ್ಲ, ತುಂಬ ಬೆಳ್ಳುಳ್ಳಿಗಳ ಆಲ್ರೆಡಿ ಫುಲ್ಲು ಸಿಪ್ಪೆನೇ ಬಂದುಬಿಟ್ಟಿರತ್ತೆ. ಕೆಲವೊಂದರಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಸಿಪ್ಪೆ ಇರುತ್ತೆ, ಅದನ್ನು ನಾವು ಈಸಿಯಾಗಿ ತಕ್ಕೋಬೋದು. ನೋಡಿ, ತುಂಬಾ ಈಸಿ ಮೆಥಡು. ಖಂಡಿತ ಈ ಒಂದು ಮೆಥಡಲ್ಲಿ ನೀವು ಬೆಳ್ಳುಳ್ಳಿನ ಬಿಡಿಸ್ಕೊಂಡ್ರೆ ಎಷ್ಟು ಬೆಳ್ಳುಳ್ಳಿನೂ ಈಸಿಯಾಗಿ ನಾವು ಬಿಡಿಸ್ಕೋಬೋದು. ಫಸ್ಟ್ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇಟ್ಟರೆ ಸಾಕು, ನೀವು ನಂತರದ ಪ್ರೊಸೆಸ್ಸು ಬೇಗ ಆಗೋಗುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಪ್ಪೆನೂ ಬಿಡಿಸ್ಕೊಂಡಿರುತ್ತೆ, ಕೆಲವೊಂದು ಮಾತ್ರ ಸಿಪ್ಪೆ ಬಿಡಿಸದೇ ಇರೋದನ್ನು ನಾವು ಕೈಯಲ್ಲಿ ಈಸಿಯಾಗಿ ತಕ್ಕೋಬೋದು. ಸೊ ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂದ್ಕೋತೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ಎಷ್ಟೇ ಕೆಜಿ ಗಟ್ಟಲೆ ಬೆಳ್ಳುಳ್ಳಿನೂ ನಾವು ಈ ಮೆಥಡಲ್ಲಿ ಬಿಡಿಸ್ಬೋದು.